वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಅವ್ಯಯಿ ಭಾವ ಸಮಾಸ ಮತ್ತು ಕರ್ಮಧಾರಯ ಸಮಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಅದರ ಮುಂದಿನ ಭಾಗದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಅದುವೇ ತತ್ಪುರುಷ ಸಮಾಸ ಅಂತ ಕರಿತೀವಿ. ಸೊ ಸಮಾಸದಲ್ಲಿ ನಾವು ಮೂರನೆಯ ಸಮಾಸದ ವಿಧವೇ ತತ್ಪುರುಷ ಸಮಾಸ. ಇದಕ್ಕಿಂತ ಮುಂಚೆ ಅವ್ಯಯಿ ಭಾವ ಸಮಾಸ ಮತ್ತು ಕರ್ಮಧಾರಯ ಸಮಾಸದ ಬಗ್ಗೆ ಸವಿಸ್ತಾರವಾಗಿ ಉದಾಹರಣೆಗಳ ಕುರಿತು ತಿಳಿದುಕೊಂಡಿದ್ದೇವೆ. ಏನಿದೆಪ್ಪ ಅಂತಂದರೆ ತತ್ಪುರುಷ ಸಮಾಸದಲ್ಲಿ जिस समास में उत्तर पद या दूसरा पद प्रदान हो उसे तत्पुरुष समास के नाम से जाना जाता है. ಯಾವ ಸಮಾಸದಲ್ಲಿ ಉತ್ತರ ಪದ ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡನೆಯ ಪದ. ಓಕೆ, ಆ ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸಕ್ಕೆ ಏನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಹಾಗಾದ್ರೆ ನೋಡೋಣ ಮತ್ತೇನಿದೆಪ್ಪ ಅಂತಂದ್ರೆ ಇನ್ನೊಂದು ಹೇಳ್ತಾರೆ, इस समास में दोनों शब्दों के बीच आने वाले परसर्गों विभक्ति चिन्हों का लोप हो जाता है. ಸೊ ಈ ಸಮಾಸದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವಿಗ್ರಹವನ್ನ ಮಾಡುವಾಗ ಅಲ್ಲೇನಾಗ್ತದ ಅಂದ್ರೆ ನಡುವೆ ಇರ್ತಕ್ಕಂಥ ಕಾರಕ ಚಿಹ್ನೆಗಳು ಏನಾಗ್ತಾವಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಏನಾಗ್ತಾವು? ಲೋಪ ಆಗ್ತಾವೆ, ಅಂದ್ರೆ ಮಾಯವಾಗ್ತಾವೆ. ಸೊ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ ಇಲ್ಲಿ. ಏನಿದೆಪ್ಪ ಅಂತಂದ್ರೆ ಜನ್ಮಶತಿ ಅಂತಕ್ಕಂಥ ಒಂದು ಸಮಾಸ ಶಬ್ದ ಇದೆ. ಈ ಜನ್ಮಶತಿ ಶಬ್ದವನ್ನ ಬಿಡಿಸಿ ಬರೆದಾಗ ಏನಾಗ್ತದಪ್ಪ ಅಂತಂದ್ರೆ ಜನ್ಮಕಿ ಶತಿ, ಜನ್ಮಕಿ ಶತಿ. ಆದ್ರೆ ವಿಗ್ರಹ ಮಾಡುವಾಗ ಏನಾಗ್ತದದು? ಜನ್ಮಕ್ಕಿ ಶತಿದು ಸಮಾಸ ಪದದಾಗ ಏನಾಯ್ತು? ಕಿ ಏನಾಯ್ತು? ಲೋಪವಾಯಿತು, ಜನ್ಮಶತಿ. ಸೊ ಈ ತರನಾಗಿ ವಿಭಕ್ತಿ ಚಿಹ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ಮಾಯವಾಗ್ತಾವೆ, ಲೋಪವಾಗ್ತಾವೆ. ಸೊ ಇದೇ ಇದ್ರಲ್ಲಿ ಏನಂತ ಕರಿತೀವಿ ನಾವು? ತತ್ಪುರುಷ ಸಮಾಸ ಅಂತ ಕರಿತೀವಿ. ಮುಂದೆ ಕಾರಕಕ್ಕೆ ವಿಭಕ್ತಿಯಕ್ಕೆ ನಾಮಕ್ಕೆ ಅನುಸಾರ ತತ್ಪುರುಷ ಸಮಾಸಕ್ಕೆ ಛ ಭೇದೆ. ಈ ಕಾರಕದ ವಿಭಕ್ತಿ ಚಿಹ್ನೆಗಳ ಹೆಸರಿನ ಅನುಸಾರವಾಗಿ ಸೊ ತತ್ಪುರುಷ ಸಮಾಸದಲ್ಲಿನೂ ಕೂಡ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ಒಟ್ಟು 6 ಪ್ರಕಾರಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಸೊ ನೋಡ್ಕೊಂಡು ಬರೋಣ. ಮೊದಲನೇದಿರ್ತಕ್ಕಂಥದ್ದು ಕರ್ಮ ತತ್ಪುರುಷ ಸಮಾಸ, ಎರಡನೇದು ಕರಣ ತತ್ಪುರುಷ ಸಮಾಸ, 3 ಸಂಪ್ರದಾನ ತತ್ಪುರುಷ ಸಮಾಸ, 4 ಅಪಾದಾನ ತತ್ಪುರುಷ ಸಮಾಸ, 5 ಸಂಬಂಧ ತತ್ಪುರುಷ ಸಮಾಸ, ಮತ್ತು ಕಡೆಗೆ ಬರ್ತಕ್ಕಂಥದ್ದು ಅಧಿಕರಣ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇವೆಲ್ಲವುಗಳು ಕೂಡ ಕಾರಕ ಚಿಹ್ನೆಗಳ ಏನು ವಿಭಕ್ತಿಗಳಿರ್ತಾವಲ್ಲ, ಪರಸರ್ಗಗಳಿರ್ತಾವಲ್ಲ, ಅವುಗಳ ಲೋಪ ಆಗುವುದರ ಮೇಲೆ ಹೆಸರುಗಳ ಅನುಸಾರವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ತತ್ಪುರುಷ ಸಮಾಸದ ಪ್ರಕಾರಗಳಿಗೆ ಹೆಸರನ್ನ ಕೊಡ್ತಾರೆ. ಒಂದೊಂದಾಗಿ ನೋಡೋಣ. ಉದಾಹರಣೆಗಳ ಸಹಿತ ನೋಡಿದ್ರೆ ತಮ್ಗೇನಾಗ್ತದಪ್ಪ ಅಂತಂದ್ರೆ ಗೊತ್ತಾಗ್ತದ. ಸೊ ಮೊದಲನೇದು ಬಂತು. ಅದಕ್ಕಿಂತ ಮುಂಚೆ ಸ್ವಲ್ಪ ತಾವುಗಳು 9ನೇ ತರಗತಿಯಿಂದನೇ ಕಾರಕಗಳು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕಲಿತಾ ಇದ್ದೀರಿ. ಹಾಗಾದರೆ ಒಂದು ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಡು ಬರೋಣ. ಯಾವ ಕಾರಕಕ್ಕೆ ಯಾವ ವಿಭಕ್ತಿ ಇದೆ? ಕರ್ಮಕಾರಕ ಕೋ, ಕರಣಕಾರಕ ಸೇ ಕೆ ದ್ವಾರ, ಸಂಪ್ರದಾನಕಾರಕ ಕೆ ಲಿಯೇ, ಅಪಾದಾನಕಾರಕ ಸೇ, ಸಂಬಂಧಕಾರಕ ಕಾ ಕೆ ಕಿ, ಮತ್ತು ಕಡೆಗೆ ಬರ್ತಕ್ಕಂಥದ್ದು ಅಧಿಕರಣಕಾರಕ ಮೇ ಪರ್. ಸೊ ಇಲ್ಲಿ ಒಂದು ಕರ್ತಾಕಾರಕ ಮೇ ಹೋಯಿತು, ಆಮೇಲೆ ಸಂಬೋಧನಕಾರಕ ಹೇ ಅರೆ ವಾಹ. ಸೊ ಅವೆರಡು ಹೋಯ್ತಂದ್ರೆ ಸೊ ಇವು 6ಗಳು ಕೂಡ ಏನು ಮಾಡ್ತಾವಪ್ಪ ಅಂತಂದ್ರೆ ತತ್ಪುರುಷ ಸಮಾಸದಲ್ಲಿ ಕಾರಕ ಚಿಹ್ನೆಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ಪ್ರಕಾರಗಳಾಗಿ ಇವು ಬರ್ತವೆ. ಸೊ ಇವುಗಳಿತ್ತು ಕಾರಕ ಮತ್ತು ವಿಭಕ್ತಿಗಳು. ಕರ್ಮಕಾರಕ ಕೋ, ಕರಣಕಾರಕ ಸೇ ಕೆ ದ್ವಾರ, ಸಂಪ್ರದಾನಕಾರಕ ಕೆ ಲಿಯೇ, ಅಪಾದಾನಕಾರಕ से संबंध कारक का के की और अधिकरण कारक की मे ಮತ್ತು पर. ನೋಡುವ ಒಂದೊಂದಾಗಿ ಪ್ರಕಾರ ಏನಿದೆ ಅಂತ. ಸೊ ಮೊದಲನೇದು ಬಂತು ಕರ್ಮ ತತ್ಪುರುಷ ಸಮಾಸ. ಕರ್ಮಕಾರಕದ್ದು ವಿಭಕ್ತಿ ಚಿಹ್ನೆ ಕೋ. ಇಲ್ಲಿ ಕೋ ಏನಾಗ್ತದಪ್ಪ ಅಂತಂದ್ರೆ ಲೋಪ ಆಗ್ತದ. ಹೇಳ್ತಾರೆ ಸ್ವರ್ಗ ಪ್ರಾಪ್ತ ಹೇ. ಸೊ ಸ್ವರ್ಗ ಪ್ರಾಪ್ತ ಈ ಶಬ್ದವನ್ನ ಬಿಡಿಸಿ ಬರೆದಾಗ ಏನಾಗ್ತದ? ಸ್ವರ್ಗ ಕೋ ಪ್ರಾಪ್ತ. ಸೊ ಇಲ್ಲಿ ಏನು ಲೋಪ ಆಯಿತು? ಕೋ ಅಂತಕ್ಕಂಥ ವಿಭಕ್ತಿ ಚಿಹ್ನೆ ಲೋಪ ಆಯಿತು, ಸ್ವರ್ಗ ಪ್ರಾಪ್ತ. ಇದು ಕರ್ಮ ತತ್ಪುರುಷ ಸಮಾಸ. ಸೊ ಎರಡನೇದು ಗ್ರಂಥಕಾರ, ಗ್ರಂಥ ಕೋ ಲಿಖನೆ ವಾಲಾ ಗ್ರಂಥಕಾರ. ಉಸಿ ಪ್ರಕಾರ ಗಗನ ಚುಂಬಿ, ಗಗನ ಕೋ ಚೂಮನೆ ವಾಲಾ. पांचवा है चिड़िया घर, चिड़िया को मारने वाला. और 5वा है परलोक गमन, परलोक को गमन. ಈ ತರನಾಗಿ ಸಮಾಸ ಪದಗಳಲ್ಲಿ ಬಿಡಿಸಿ ಬರೆದಾಗ ಕೋ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಮಾಯವಾದರೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರ್ಮ ತತ್ಪುರುಷ ಸಮಾಸ ಅಂತ ಕರೀತಾರೆ. ಬಟ್ ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ಕರ್ಮ ಆಮೇಲೆ ಕರ್ಣ ಸಂಪ್ರದಾನ ಅಪಾದಾನ ಈ ಕೇಳೋದಿಲ್ಲ, ಜಸ್ಟ್ ಓನ್ಲಿ ತತ್ಪುರುಷ ಸಮಾಸ ಗೊತ್ತಿದ್ರೆ ಸಾಕು. ಅದರಲ್ಲಿ ಡೀಟೇಲ್ ಇದೆ ಅನ್ನೋದನ್ನ ನಾನು ಏನು ಮಾಡಿದ್ದೀನಿ, ನಿಮಗೆ ವಿವರವಾಗಿ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಇನ್ನು ಎರಡನೇದಕ್ಕೆ ಹೋಗೋಣ, ಕರ್ಣ ತತ್ಪುರುಷ ಸಮಾಸ. ಸೊ ಕರ್ಣದ ವಿಭಕ್ತಿ ಚಿಹ್ನೆ ಏನಿದೆಪ್ಪ ಅಂದ್ರೆ ಸೇ ಮತ್ತು ಕೆ ದ್ವಾರ ಇವೆರಡು ಏನಾಗ್ತಾವಪ್ಪ ಅಂತಂದ್ರೆ ಎರಡರಲ್ಲಿ ಒಂದು ಚಿಹ್ನೆ ಲೋಪ ಆಗ್ತದ. ನೋಡೋಣ ಉದಾಹರಣೆಗಳಲ್ಲಿ ಅಕಾಲ ಪೀಡಿತ. ಸೊ ಇದನ್ನ ಬಿಡಿಸಿ ಬರ್ದಾಗ ಏನಾಗ್ತದಪ್ಪ ಅಂತಂದ್ರೆ ಅಕಾಲ ಸೇ ಪೀಡಿತ್. ಸೊ ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಸೇ ಅಂತಕ್ಕಂಥದ್ದು ಲೋಪ ಆಯ್ತು, ಅಕಾಲ್ ಪೀಡಿತ್ ಅಕಾಲ್ ಸೇ ಪೀಡಿತ್. ಅದೇ ತರನಾಗಿ ಸೂರಕೃತ सूर के द्वारा कृत. तीसरा है शक्ति संपन्न शक्ति से संपन्न. पांचवा है रेखांकित रेखा के द्वारा अंकित. और पांचवा है अश्रुपूर्ण अश्रु से पूर्ण. सो ಈ ತರನ ಏನಾಗ್ತದಪ್ಪ ಅಂತಂದ್ರೆ ಸೇ ಮತ್ತು ಕೆ ದ್ವಾರಗಳು ಏನಾಗ್ತಾವು ಲೋಪ ಆಯ್ತಂದ್ರೆ ಅದನ್ನ ಕರ್ಣ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಈ ಮೂರನೇದಕ್ಕೆ ಹೋಗೋಣ, ಸಂಪ್ರದಾನ ತತ್ಪುರುಷ. ಈ ಸಂಪ್ರದಾನ ಕಾರಕದ ವಿಭಕ್ತಿ ಚಿಹ್ನೆ ಕೇಲಿಯೇ. ನೋಡೋಣ, ಮೊದಲನೇದು ಸತ್ಯಾಗ್ರಹ ಇದೆ. ಸೊ ಸತ್ಯಾಗ್ರಹ ಇದನ್ನ ವಿಗ್ರಹ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಸತ್ ಕೇಲಿಯೇ ಅಗ್ರಹ. ಸೊ ಇದು ಕೇಲಿಯೇ ಏನಾಯ್ತಪ್ಪ ಅಂತಂದ್ರೆ ಲೋಪ ಆಯ್ತು. ಅದೇ ತರನಾಗಿ ಎರಡನೇದು ರಾಹ ಖರ್ಚ ರಾಹ ಕೇಲಿಯೇ ಖರ್ಚ. ತೀಸರಾ ಹೇ ಸಭಾ ಭವನ ಸಭಾ ಕೇಲಿಯೇ ಭವನ. ದೇಶಭಕ್ತಿ ದೇಶ के लिए भक्ति. और देश प्रेम देश के लिए प्रेम. गुरु दक्षिणा गुरु के लिए दक्षिणा. सो ಈ ತರನಾಗಿ ಈ ಸಮಾಸ ಪದಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸಂಪ್ರದಾನ ಕಾರಕದ ಕೇಲಿಯೇ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಲೋಪ ಆಯ್ತದ. ಸೊ ಇದನ್ನೇ ಸಂಪ್ರದಾನ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇದಕ್ಕೆ ಹೋಗೋಣ, ಅಪಾದಾನ ತತ್ಪುರುಷ ಸಮಾಸ. ಈ ಅಪಾದಾನ ಕಾರಕದ ಚಿಹ್ನೆ ಏನಪ್ಪಾ ಅಂತಂದ್ರೆ ಸೇ ಅಂತ ಆಗತ್ತೆ. ಸೊ ಸೇ ಲೋಪ ಆಗೋದು. ಉದಾಹರಣೆಗಾಗಿ ಹೇಳ್ತಾರೆ ಧನಹೀನ. ಸೊ ಧನಹೀನ ಈ ಶಬ್ದದಲ್ಲಿ ಏನಾಗದಪ್ಪ ಅಂತಂದ್ರೆ ಸೇ ಅಂತಕ್ಕಂಥದ್ದು ಏನಾಗದ ಲೋಪ ಆಗದ. ಧನ ಸೇಹೀನ್ ಧನಹೀನ. ಅದೇ ತರನಾಗಿ ಜನ್ಮಾಂಧ ಜನ್ಮ ಸೇ ಅಂಧ. ಪಥಭ್ರಷ್ಟ ಪಥ ಸೇ ಭ್ರಷ್ಟ. और चारवा है देश निकाला देश से निकाला. ಬಂಧನ ಮುಕ್ತ ಬಂಧನ್ ಸೇ ಮುಕ್ತ. ಈ ತರನಾಗಿ ಸೊ ಸಮಾಸ ಪದಗಳಲ್ಲಿ ಸೇ ಅಂತಕ್ಕಂಥದ್ದು ಕಾರಕ ಲೋಪ ಆಯ್ತಂದ್ರೆ ಅದನ್ನ ಅಪಾದಾನ ತತ್ಪುರುಷ ಸಮಾಸ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತಾರೆ. ಧರ್ಮ ವಿಮುಖ ಧರ್ಮ ಸೇ ವಿಮುಖ. ಐದನೇದಕ್ಕೆ ಹೋಗೋಣ, ಸಂಬಂಧ ತತ್ಪುರುಷ ಸಮಾಸ ಅಂತ ಒಂದು ಬರುತ್ತೆ. ಹಾಗಾದ್ರೆ ಈ ಸಂಬಂಧ ತತ್ಪುರುಷದ ಕಾರಕ ಚಿಹ್ನೆಗಳು ಏನಪ್ಪಾ ಅಂತಂದ್ರೆ ಕಾ ಕೆ ಮತ್ತು ಕಿ. ಈ ಕಾ ಕೆ ಕಿಗಳು ಏನಾಗ್ತಾವಪ್ಪ ಅಂತಂದ್ರೆ ಲೋಪ ಆಯ್ತಂದ್ರೆ ಅದನ್ನ ಏನಂತ ಕರೀತಾರೆ ಸಂಬಂಧ ತತ್ಪುರುಷ ಸಮಾಸಗಳು ಅಂತ ಕರೀತಾರೆ. ಸೊ ಉದಾಹರಣೆಗೆ ಪ್ರೇಮ ಸಾಗರ ಅಂತ ಇದೆ. ಸೊ ಈ ಪ್ರೇಮ ಸಾಗರವನ್ನ ಬಿಡಿಸಿ ಬರೆದಾಗ ಏನಾಗ್ತದ ಪ್ರೇಮ ಕಾ ಸಾಗರ್. ಕಾ ಅಂತಕ್ಕಂಥದ್ದು ಲೋಪ ಆಯ್ತು. ಎರಡನೇದು ಭೂದಾನ. ಸೊ ಇದನ್ನ ವಿಗ್ರಹ ಮಾಡಿದಾಗ ಭೂ ಕಾ ದಾನ್. ದೇಶವಾಸಿ ದೇಶ ಕಾ ವಾಸಿ. ರಾಜಸಭಾ ರಾಜಾ ಕಿ ಸಭಾ. ಜಲಧಾರಾ जल की धारा. राजपुत्र राजा के पुत्र. सो ಈ ತರನಾಗಿ ಇಲ್ಲಿ ಏನಪ್ಪ ಅಂದ್ರೆ ಸಮಾಸ ಪದಗಳಲ್ಲಿ ಕಾ ಆಗಿರಬಹುದು ಕಿ ಆಗಿರಬಹುದು ಮತ್ತು ಕೆ ಈ ಕಾರಕ ಚಿಹ್ನೆಗಳು ಏನಾದಪ್ಪ ಅಂದ್ರೆ ಲೋಪ ಆದವು. ಸೊ ಇದನ್ನೇ ಏನಂತ ಕರೀತಾರೆ ಸಂಬಂಧ ತತ್ಪುರುಷ ಸಮಾಸ ಅಂತ ಕರೀತಾರೆ. ಆರನೇದಕ್ಕೆ ಬರೋಣ, ಅಧಿಕರಣ ಸಮಾಸ ಅಂತ ಕರೀತಾರೆ. ಅಧಿಕರಣ ತತ್ಪುರುಷ ಸಮಾಸ. ಹಾಗಾದ್ರೆ ಅಧಿಕರಣದ ವಿಭಕ್ತಿ ಪ್ರತ್ಯಯಗಳು ಮೇ ಮತ್ತು ಪರ್ ಇರ್ತವೆ. ಸೊ ಅದರಲ್ಲಿ ಸೊ ಮೊದಲನೇದು ಬರ್ತಕ್ಕಂಥದ್ದು ಆಪ್ ಭೀತಿ. ಸೊ ಇದನ್ನ ಬಿಡಿಸಿ ಬರ್ದಾಗ ಏನಾಗ್ತದಪ್ಪ ಅಂತಂದ್ರೆ ಆಪ್ ಪರ್ ಭೀತಿ. ಇಲ್ಲಿ ಪರ್ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂತಂದ್ರೆ ಲೋಪ ಆಯ್ತು. ಅದೇ ತರನಾಗಿ ಎರಡನೇದು ಏನಿದೆಪ್ಪ ಅಂತಂದ್ರೆ ಕಾರ್ಯಕುಶಲ ಕಾರ್ಯ ಮೇ ಕುಶಲ. ಎರಡನೇದು ದಾನವೀರ ದಾನ ಮೇ ವೀರ. ನಾಲ್ಕನೇದು ಶರಣಾಗತ ಶರಣ ಮೇ ಆಗತ. ಐದನೇದು ಇರ್ತಕ್ಕಂಥದ್ದು ನರಶ್ರೇಷ್ಠ ನರ ಮೇ ಶ್ರೇಷ್ಠ.